ಭಾಳ ಮುಖ್ಯ. ನಮಗೆ ಗುಡಿಲು ಗುಡುಗು ಸಿಡಿಲು ಅಂತ ಏನು ಕರಿತೀವಿ, ಥಂಡರ್ಸ್ಟಾರ್ಮ್ ಆ್ಯಕ್ಟಿವಿಟಿ ಮತ್ತು ಲೈಟ್ನಿಂಗ್ ಅಂತ ಕರಿತೀವಿ. ಇದು ವಾರ್ಷಿಕ ನೋಡಿ, ವಿಪತ್ತು ಅನ್ನೋದು ಏನು ನ್ಯಾಚುರಲ್ ಡಿಸಾಸ್ಟರ್ ಅಂತ ಕರಿತೀವಿ ನಾವು. ನೈಸರ್ಗಿಕ ವಿಪತ್ತುಗಳನ್ನು ನೋಡಿದಾಗ ಮ್ಯಾಕ್ಸಿಮಮ್ ನಂಬರ್ ಆಫ್ ಅಂದರೆ ಹೆಚ್ಚು ಜನ ಸಾಯೋದು ಗುಡುಗು ಸಿಡಿಲಿಂದ. ವಾರ್ಷಿಕ ವರ್ಷದಲ್ಲಿ ಸುಮಾರು 2,000 to 2,500 ಜನ ಗುಡುಗು ಮತ್ತು ಸಿಡಿಲಿಂದ ಸಾಯ್ತಾರೆ ಪ್ರತಿ ವರ್ಷ. ನಮ್ಮ ರಾಜ್ಯದಲ್ಲೂ ಸಹ ಸುಮಾರು ಆವರೇಜ್ ತೊಗೊಂಡಾಗ 100 ಜನ ಗುಡುಗು ಅಥವಾ ಸಿಡಿಲಿನಿಂದ ಮೃತಪಡುವ ಸಂಖ್ಯೆ 100 ದಾಟುತ್ತದೆ ಕೆಲವು ಕಡೆ. ಇದು ಮುಖ್ಯವಾಗಿ ನಾವು ನೋಡಬೇಕಾದ್ರೆ ಇದರ ಫ್ರೀಕ್ವೆನ್ಸಿ ನೋಡಿದಾಗ ಯಾವಾಗ ಬರ್ಬೋದು ಅನ್ನೋದು ನೋಡಬೇಕಾದ್ರೆ ಇದು ಏನು ಮಾನ್ಸೂನ್ಗಿನ ಪ್ರೀ ಮಾನ್ಸೂನಲ್ಲಿ, ನಾವು ಏನೋ ಮುಂಗಾರು ಪೂರ್ವದಲ್ಲಿ ಅಂದರೆ ಎಸ್ಪೆಷಲಿ ಆಗಸ್ಟು ಅಂದ ಅಲ್ಲ ಏಪ್ರಿಲ್ ಮೇ ಜೂನಲ್ಲಿ ಈ ಇವೆಂಟ್ಗಳಾಗುವ ಸಾಧ್ಯತೆಗಳು ಜಾಸ್ತಿ. ಅಂದರೆ ನಮ್ಮ ಕನ್ವೆಕ್ಟಿವ್ ಕ್ಲೌಡ್ ಬಿಸಿಲು ಜಾಸ್ತಿ ಆಗ ಕನ್ವೆಕ್ಟಿವ್ ಕ್ಲೌಡ್ಸ್ ಫಾರ್ಮ್ ಆಗ್ತದೆ. ಕನ್ವೆಕ್ಟಿವ್ ಕ್ಲೌಡ್ಸು ಟಂಡರ್ಸ್ಟಾರ್ಮ್ ಆಗಿ ಚೇಂಜ್ ಆಗಿ ಅದರಿಂದ ಗುಡುಗು ಸಿಡಿಲು ಬರುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಸೊ ಎಸ್ಪೆಷಲಿ ಸಿಡಿಲು ನಾವು ಏನು ಒಂದು ವಿಪತ್ತು ಅಂತ ಕರಿತಾ ಇದ್ದೀವಿ ಇತ್ತೀಚಿನ ದಿನದಲ್ಲಿ, ಇದು ಭಾಳ 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 ಡೇಂಜರಸ್ಸು. ಇದು ನಮ್ಮ ಹೆಚ್ಚಿನ ಒಟ್ಟಾರೆ ಪ್ರಪಂಚದಲ್ಲಿ ಹೆಚ್ಚು ನೈಸರ್ಗಿಕ ವಿಪತ್ತುಗಳಿಗೆ ಸಾಯ್ತಾ ಇದ್ದಾರೆಂದರೆ ಇದು ಸಿಡಿಲಿನಿಂದನೇ ಸಾಯ್ತಾ ಇರೋ ಜನಗಳು. ಸೊ ಇದನ್ನು ಮುಖ್ಯವಾಗಿ ಅರಿವು ಮೂಡಿಸುವ ಇದು ಭಾಳ ಇರ್ತದೆ. ಕಮ್ಯುನಿಟಿಗೆ ಅರಿವು ಮೂಡಿಸೋದು ಅಂದರೆ ಸಮುದಾಯಕ್ಕೆ ಇದ್ರ ಬಗ್ಗೆ ಅರಿವು ಮೂಡಿಸೋದು ಭಾಳ ಬೇಕಾಗ್ತದೆ. ಯಾಕಂದರೆ ನೀವು ಈ ಸಿಡಿಲಿನಿಂದ ಸತ್ತಿರೋರ ಒಂದು ಸಂಖ್ಯೆ ನೋಡಿದಾಗ ಯಾರು ಸಾಯ್ತಾ ಇದ್ದಾರೆ, ಇದಕ್ಕೆ ಜಾಸ್ತಿ ಎಫೆಕ್ಟ್ ಆಗ್ತಾ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ನೋಡಿದಾಗ ರೈತರು ಎಲ್ಲಿ ಹೊಲಗಳಲ್ಲಿ ಕೆಲಸ ಮಾಡ್ತಿರ್ತಾರೆ ಈ ರೈತರ ಸಾಯುವ ಸಂಖ್ಯೆ ಜಾಸ್ತಿ ಇರ್ತದೆ. ಅಥವಾ ಕುರಿಗಾಯಿಗಳು ಏನಿರ್ತಾರೆ, ಕುರಿ ಕಾಯಲಿಕ್ಕೆ ಯಾರು ಹೋಗಿರ್ತಾರೆ ಅವರು ಅವರು ಸಹ ಸತ್ತಿರೋರ ಸಂಖ್ಯೆಯಲ್ಲಿ ಸುಮಾರು 90% ರೈತರು ಅಥವಾ ಕುರಿ ಕಾಯಕ್ಕೆ ಹೋಗಿರೋರು ಸಂಖ್ಯೆ ಇದೆ. ಇದನ್ನು ಯಾವ ಥರ ನಾವು ಮುಂಜಿ ಅವರಿಗೆ ಎಸ್ಪೆಷಲಿ ಅರಿವು ಮೂಡಿಸ್ಬೇಕು ಅನ್ನೋದು ಭಾಳ ಮುಖ್ಯ ಆಗ್ತದೆ. ಅಫ್ಕೋರ್ಸ್ ಇತ್ತೀಚಿನ ಈ ತಾಂತ್ರಿಕತೆ ಬಂದಿರೋದ್ರಿಂದ ಮುನ್ಸೂಚನೆಯನ್ನು ಕೊಡ್ತಾ ಇದೆ. ಈಗ ಸಾಕಷ್ಟು ಮುನ್ಸೂಚನೆಗಳು ಬರ್ತವೆ, ಇನ್ನು 1/2 ಗಂಟೆಯಲ್ಲಿ ಸಿಡಿಲು ಬರುವ ಸಾಧ್ಯತೆ ಇದೆ, ನೀವು ಇಂತಿಂಥದ್ದು ಮಾಡಬೇಕು, ಇಂತಿಂಥದ್ದು ಮಾಡಬಾರ್ದು, ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅನ್ನೋದು ಅರಿವು ಮೂಡಿಸುವ ಕಾರ್ಯಕ್ರಮಗಳು ಆಗ್ತಾಯಿದೆ. ಈವನ್ ಮೆಸೇಜ್ಗಳು ಬರ್ತಾಯಿದೆ ಸಾಕಷ್ಟು, ಅದಕ್ಕೆ ಸೆನ್ಸರ್ಗಳಿರೋದ್ರಿಂದ ಎಲ್ಲಿ ಸಿಡಿಲು ಅಥವಾ ಮಿಂಚು ಎಲ್ಲಿ ಇದಾಗ್ತದೆ ಅನ್ನೋದನ್ನ ಮೊದಲೇ 1/2 ಗಂಟೆ ಮೊದಲೇ ಅದನ್ನ ಐಡೆಂಟಿಫೈ ಮಾಡಿ ಯಾವ ಭಾಗದಲ್ಲಿ ಇವಾಗ ಸಿಡಿಲು ಬರುವ ಸಾಧ್ಯತೆ ಇದೆ ಅನ್ನೋದನ್ನು ಮುನ್ಸೂಚನೆ ಕೊಡ್ತಾ ಇದೆ. ಆದರೆ ಎಲ್ಲರೂ ಮುನ್ಸೂಚನೆ ನೋಡಲಿಕ್ಕೆ ಆಗೋದಿಲ್ಲ. ಎಲ್ಲರಿಗೂ ಮೊಬೈಲಿಗೆ ಬರ್ತದೆ, ಕೆಲವಿಗೆ ಸಿಡಿಲು ಅಂತ ಆ್ಯಪ್ ಇದೆ, ಆ ಆ್ಯಪಲ್ಲೇನೂ ಬರ್ತದೆ. ಆದರೆ ಅದನ್ನೆಲ್ಲರೂ ನೋಡಲಿಕ್ಕೆ ಆಗೋದಿಲ್ಲ. ಕೆಲವರು ಎಸ್ಪೆಷಲಿ ರೈತರು ಹೊಲದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅವ್ರ ಮೊಬೈಲ್ ಆಗಿರ್ಬೋದು, ಅವ್ರ ಶರ್ಟ್ಗಳ ಸತಿನೂ ಕಳಿಸಿಬಿಟ್ಟು ಒಂದು ಕಡೆ ಇಟ್ಟಿರ್ತಾರೆ, ಅವ್ರ ಮೊಬೈಲ್ ನೋಡಲಿಕ್ಕೆ ಹೋಗಲ್ಲ, ಮೆಸೇಜ್ ಬಂದ್ರೂ ನೋಡಲಿಕ್ಕೆ ಹೋಗೋದಿಲ್ಲ. ಅದರಿಂದ ಮುಖ್ಯವಾಗಿ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮ ಆಗಬೇಕಾಗ್ತದೆ. ಇದು ಬಹಳ ಮುಖ್ಯ ಆಗ್ತದೆ. ಯಾಕಂದರೆ ನಾನು ಹೇಳಿದ್ರಂಗೆ ಈಗಾಗಲೇ 90% ಸಾಯೋ ಏನು ಸಿಡಿಲಿಗೆ ಮೃತಪಟ್ಟವರ ಸಂಖ್ಯೆ ನೋಡಿದಾಗ ರೈತರೇ ಆಗಿರ್ತಾರೆ ಅಥವಾ ಕುರಿಗಾಯಿಗಳಾಗಿರ್ತಾರೆ. ಮುಖ್ಯವಾಗಿ ಏನಾಗ್ತದೆ ಅಂದರೆ ಮುಖ್ಯವಾಗಿ ನೋಡಿದಾಗ ನಾವು ರೈತರು ಹೊಲದಲ್ಲಿ ಇರಬೇಕಾದ್ರೆ ಅಥವಾ ಕುರಿಗಾಯಿಗಳು ಅಲ್ಲಿ ಫೀಲ್ಡಲ್ಲಿ ಇರಬೇಕಾದ್ರೆ ಹೊಲಗಳಲ್ಲಿ ಇರಬೇಕಾದ್ರೆ ಮಳೆ ಅಥವಾ ಮಳೆ ಶುರುವಾದ ತಕ್ಷಣ ಅಲ್ಲಿರ್ತಕ್ಕಂಥ ಒಂಟಿ ಮರಗಳು ಏನಿರ್ತವೆ, ನಮ್ಮ ಎಸ್ಪೆಷಲಿ ನಮ್ಮ ಬಯಲುಸೀಮೆಯಲ್ಲಿ ಒಂಟಿ ಮರಗಳ ಸಂಖ್ಯೆಯೇ ಜಾಸ್ತಿ ಇರ್ತದೆ. ಅಲ್ಲೆಲ್ಲೆಲ್ಲೆಲ್ಲ ಒಂದು ಮರ ಇರ್ತದೆ. ಈವನ್ ಎಂಥ ಎಜುಕೇಟೆಡ್ಸ್ ಆದ್ರೂ ಮರ ನೋಡಿದ ತಕ್ಷಣವೇ ಮಳೆ ಬಂದ ತಕ್ಷಣ ಮರದ ಕೆಳಗೆ ಹೋಗೋದು ಸಾಧ್ಯತೆ ಜಾಸ್ತಿ ಇರ್ತದೆ. ಇದು ಭಾಳ ಮುಖ್ಯ ಆಗ್ತದೆ. ಯಾರೇ ಆಗಿದ್ರೂ ಸಹ ಈ ಸಿಡಿಲು ಅಥವಾ ಥಂಡರ್ಸ್ಟಾರ್ಮ್ ಆಕ್ಟಿವಿಟಿ ಗುಡುಗು ಸಹಿತ ಮಳೆ ಬರೋ ಶುರುವಾದ ತಕ್ಷಣವೇ ಅಂಥ ಸಿಂಪ್ಟಮ್ಸ್ ನೋಡಿದ ತಕ್ಷಣವೇ ನಿಮಗೆ ನೋಡಿದ ತಕ್ಷಣ ಗೊತ್ತಾಗ್ತದೆ ಸಿಡಿಲು ಗುಡುಗು ಸ್ಟಾರ್ಟ್ ಆಗೋ ಸಾಧ್ಯತೆ ಇದೆ, ಮೋಡ ಆಗ್ತಾಯಿದೆ, ಜಾಸ್ತಿ ಆಗ್ತಾಯಿದೆ ಇಂತ ಅಂಥ ಟೈಮಲ್ಲಿ ಮರದ ಕೆಳಗೆ ಮಾತ್ರ ಹೋಗಬಾರ್ದು. ದಯವಿಟ್ಟು ಎಲ್ಲರೂ ಗಮನಿಸಿ, ಮರದ ಕೆಳಗೆ ಹೋಗೋದು ತಪ್ಪಿಸಿದರೆ ಅರ್ಧ ನಾವು ಸಾಯೋರನ್ನ ತಪ್ಪಿಸ್ಬೋದು, ಮೃತಪಟ್ಟವ್ರ ಸಂಖ್ಯೆಯನ್ನು ಕಡಿಮೆ ಮಾಡ್ಬೋದು. ಸೊ ಅದರಿಂದ ಯಾರೇ ಆಗಿದ್ರೂ ಮರದ ಕೆಳಗೆ ಈ ಗುಡುಗು ಸಿಡಿಲು ಸಮಯದಲ್ಲಿ ಮರದ ಕೆಳಗಡೆ ಹೋಗಿ ನಿಲ್ಲೋದು ಮಾಡಬಾರ್ದು. ಮುಖ್ಯವಾಗಿ ಇನ್ನೊಂದು ಮುಖ್ಯವಾದ ಇನ್ನೊಂದು ಅಂಶ ಗಮನಿಸಬೇಕಾಗಿರೋದು ಏನಂದರೆ ಎಲ್ಲಿ ನೀರಿರ್ತದೆ, ಫಾರ್ ಎಕ್ಸಾಂಪಲ್ ಎಲ್ಲೋ ಪಾರಂಪಾಂಡ್ ಇರ್ತದೆ, ಕೆರೆ ಇರ್ತದೆ, ಹಳ್ಳ ಇರ್ತದೆ, ಅಂಥ ಕಡೆ ಹೋಗಿ ನಿಂತ್ಕೊಬಾರ್ದು.
ಭಾಳ ಮುಖ್ಯ ಆಗ್ತದೆ ಇದು. ಅಲ್ಲಿನೂ ಹೋಗಬಾರ್ದು, ಯಾಕಂದರೆ ಇವೆಲ್ಲ ಕಂಡಕ್ಟೆನ್ಸ್ ಜಾಸ್ತಿ ಇರೋವಂಥವು, ಅದನ್ನು ನಿಮಗೆ ಲೈಟ್ನಿಂಗನ್ನು ಅಲ್ಲಿಗೆ ಅಬ್ಸರ್ವ್ ಮಾಡೋಗೆ ಇದಿರ್ತದೆ. ಸೊ ಅದರಲ್ಲಿ ನೀರು ಇರೋ ಕಡೆ ಹೋಗಬಾರ್ದು, ಮುಖ್ಯವಾಗಿ ಮರ ಗಿಡ ಇರೋ ಕಡೆ ಹೋಗಿ ನಿಂತ್ಕೊಬಾರ್ದು. ಇದು ಎರಡನೇ ಇದಾದರೆ ಏನು ಮಾಡಬೇಕು ನಾವು ಹಂಗಾದರೆ ಅಂದರೆ, ಆದಷ್ಟು ನೀವು ಫೀಲ್ಡಲ್ಲಿದ್ದರೆ ಇದಾಗ್ತದೆ, ಇಲ್ಲ ಊರುಗಳಲ್ಲಿ ಎಲ್ಲಾದರೂ ಇದ್ದರೆ ಮೊದಲು ಶೆಲ್ಟರ್ ಹೋಗಬೇಕು. ಎಲ್ಲಿ ನೀವು ನಿಮಗೆ ಆಶ್ರಯ ಅಂದರೆ ಒಂದು ಯಾವುದೋ ಒಂದು ಮನೆ ಇರಲಿ, ಯಾವುದೋ ಒಂದು ಚಿಕ್ಕದ ಒಂದು ಶೆಡ್ ಇದ್ರೂ ಅಲ್ಲಿಗೆ ಮೊದಲು ಮಳೆ ಶುರುವಾಗೋದಕ್ಕಿಂತ ಮುಂಚೆ ಅಲ್ಲೋಗಿ ನೀವು ಒಳಗಡೆ ಸೇರ್ಕೊಳ್ಳೋದು ಭಾಳ ಮುಖ್ಯ ಆಗ್ತದೆ. ಅದು 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 ಏನೂ ಇಲ್ಲ ಅಂದಾಗ, ನೀವು ಏನೂ ಇಲ್ಲ ಅಲ್ಲಿ ನಮಗೆ ಓಪನ್ ಫೀಲ್ಡ್ ಇದೆ, ಆವಾಗ ಏನು ಮಾಡ್ಬೇಕು ನಾವು ಅಂದರೆ, ನೀವು ಓಪನ್ ಫೀಲ್ಡಲ್ಲಿದ್ದಾಗ ಇಂಥದ್ದೇನ ಮಳೆ ಗುಡುಗು ಗಾಳಿ ಶುರುವಾದ ತಕ್ಷಣ ಈ ಕೂತ್ಕೊಂಡ್ಬಿಡ್ಬೇಕು, ಯಾವತ್ತೂ ನಿಂತ್ಕೊಂಡಿರಬಾರ್ದು, ಕೂತ್ಕೊಳ್ಬೇಕು. ಕುಕ್ಕರ್ಗಾಲು ಹಾಕ್ಕೊಂಡು ಕೂತ್ಕೊಂಡ್ಬಿಟ್ಟು ಇದನ್ನ ಕಿವಿ ಮುಚ್ಕೊಂಡು ಕೂತ್ಕೊಂಡ್ರೆ ನಮಗೆ ಅದರಿಂದನೂ ಇಂಪ್ಯಾಕ್ಟ್ ಕಡಿಮೆ ಆಗ್ತದೆ ಅದು, ಯಾಕಂದರೆ ಯಾವತ್ತೂ ಆಬ್ಜೆಕ್ಟಿವ್ ಸೈಜ್ ಕಡಿಮೆ ಆಗ್ತದೆ, ಅಂಥ ಟೈಮಲ್ಲಿ ನಿಮಗೆ ಲೈಟ್ನಿಂಗ್ ಹೊಡಿಯೋದು ಕಡಿಮೆ ಆಗ್ತದೆ. ಸೊ ಆದಷ್ಟು ಕೂತ್ಕೊಂಡ್ಬಿಡ್ಬೇಕು, ಯಾವಾಗಲೂ ಕೂತ್ಕೊಂಡ್ಬಿಡ್ಬೇಕು. ಅದು ಕೂತ್ಕೊಂಡು ಮತ್ತು ಕಿವಿ ಮುಚ್ಕೊಂಡು, ಬಿಕಾಸ್ ಸೌಂಡ್ ಭಾಳ ಇರೋದ್ರಿಂದ ಕಿವಿನೂ ಪ್ರೊಟೆಕ್ಟ್ ಮಾಡಿದಂಗಾಗ್ತದೆ. ಕುಕ್ಕರ್ಗಳಲ್ಲಿ ಕೂತ್ಕೊಂಡು ನೀವು ಆದಷ್ಟು ಕಡಿಮೆ ಸೈಜ್ ಮಾಡ್ಕೊಂಡು ಕೂತ್ಕೊಳ್ಳೋದು, ಅದರಿಂದ ಸ್ವಲ್ಪ ನಮಗೆ ಸಿಡಿಲಿನಿಂದ ತಪ್ಪಿಸ್ಕೊಳ್ಳಿಕ್ಕೆ ಇದೊಂದು ದಾರಿ ಇರ್ತದೆ. ಹೊರಗಿದ್ದಾಗ ಇದು ಒಳಗಿದ್ದಾಗ ಎಸ್ಪೆಷಲಿ ನಾವು ಮನೆಗಳಲ್ಲಿದ್ದಾಗ ಇಂಪಾರ್ಟೆಂಟಾಗಿ ನಾವು ಸಿಡಿಲು ಗಾಳಿ ಇವೆಲ್ಲ ಬಂದಾಗ, ಗುಡುಗು ಸಿಡಿಲು ಬಂದಾಗ ಎಲ್ಲಿ ಎಲೆಕ್ಟ್ರಿಕ್ಕು ನಮ್ಮದು ಕನೆಕ್ಷನ್ಸ್ ಇರ್ತವೆ ಅವನ್ನೆಲ್ಲ ತೆಗೆದುಬಿಡಬೇಕು. ಆದಷ್ಟು ಎಲ್ಲ ಎಲೆಕ್ಟ್ರಿಕ್ ಕನೆಕ್ಷನ್ಸು ತಪ್ಪಿಸ್ಬಿಡ್ಬೇಕು. ಟಿ ವಿ ಕನೆಕ್ಷನ್ ಆಗಿರ್ಬೋದು, ನಿಮಗೆ ಏನೇನು ಎಲೆಕ್ಟ್ರಿಕಲ್ ಕನೆಕ್ಷನ್ಸ್ ಇರ್ತವೆ ಅವನ್ನೆಲ್ಲ ತಪ್ಪಿಸ್ಬೇಕು. ಆದಷ್ಟು ಕಿಟಕಿಗಳು ಬಾಗಿಲುಗಳು ಎಲ್ಲ ಮುಚ್ಚಬೇಕು, ಅದರ ಇದಾದಂಗೆ ಮುಚ್ಚಬೇಕಾಗ್ತದೆ ಆದಷ್ಟು. ಮತ್ತು ಇನ್ನೊಂದು, ನಿಮ್ಮಲ್ಲಿ ನೀವು ಏನಾದರೂ ಅಂಥ ಟೈಮಲ್ಲಿ ಸ್ನಾನ ಮಾಡಬೇಕು, ಹೋಗಿ ಶಾವರ್ ಕೆಳಗೆ ನಿಂತ್ಕೊಳ್ಳೋದಾಗಿರ್ಬೋದು, ಅಥವಾ ಈ ಟ್ಯಾಪ್ಗಳು ಓಪನ್ ಮಾಡಿಕೊಂಡು ಇಟ್ಕೊಳೋದ ಅದನ್ನು, ಯಾಕಂದರೆ ಅಲ್ಲಿ ನಮಗೆ ವಾಟರ್ ಟ್ಯಾಂಕಿಗೆ ಅದೇನಾದರೂ ಪಾಸ್ ಆದರೆ, ಎಲೆಕ್ಟ್ರಿಕ್ ಚಾರ್ಜಸ್ ಪಾಸ್ ಆದರೆ ಅವು ಇಲ್ಲಿವರೆಗೂ ಮುಂದೆ ಬರೋ ಸಾಧ್ಯತೆಗಳು ಇರ್ತವೆ. ಅದರಿಂದ ಅಂಥ ಟೈಮಲ್ಲಿ ನೀವು ಗುಡುಗು ಸಿಡಿಲು ಅಂಥ ಟೈಮಲ್ಲಿ ಇಂಥ ಸ್ವಲ್ಪ ಏನು ಸ್ನಾನ ಮಾಡೋದಾಗಿರ್ಬೋದು, ಶಾವರ್ ಬಾತ್ ಆಗಿರ್ಬೋದು, ಅಥವಾ ಟ್ಯಾಪ್ಗಳನ್ನು ಮುಟ್ಟೋದಾಗಿರ್ಬೋದು, ಇವನ್ನು ಮಾಡಬಾರ್ದು, ಆದಷ್ಟು ಇದು ಮಾಡಬಾರ್ದು. ಪ್ರೊಟೆಕ್ಷನ್, ಬೆಸ್ಟ್ ಪ್ರೊಟೆಕ್ಷನ್ ಅಂದರೆ ನೀವು ಮನೆ ಒಳಗಿರಬೇಕು, ಪ್ರೊಟೆಕ್ಟ್ ಮಾಡ್ಕೊಬೇಕು. ಇಂದ ಕಾರುಗಳು ಅಥವಾ ನಾವು ಓಪನ್ನು ಸ್ಪೇಸ್ಗಳಲ್ಲಿ ಕಾರುಗಳೆಲ್ಲ ಅಥವಾ ಬೈಕ್ಗಳೆಲ್ಲ ಓಡಾಡ್ತಿದ್ದೀವಿ ಅಂದರೆ, ಕಾರುಗಳಲ್ಲಿದ್ದರೆ ಆದಷ್ಟು ನೀವು ಗ್ಲಾಸ್ಗಳೆಲ್ಲ ಕ್ಲೋಸ್ ಮಾಡಿಕೊಂಡು ಒಳಗಿದ್ದರೆ ಇಂಟ್ಯಾಕ್ಟಾಗಿ ಇರ್ತದೆ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಅದೇ ನೀವು ಏನಾದ್ರೂ ಟೂ ವೀಲರಲ್ಲಿ ಅಲ್ಲಿ ಹೋಗ್ತಾ ಇದ್ದರೆ ಅಲ್ಲಿನೂ ಆದಷ್ಟು ಬೇಗ ನೀವು ಶೆಲ್ಟರ್ಗೆ ಹೋಗಿ ಅಲ್ಲಿ ನಿಲ್ಸ್ಕೊಳ್ಳೋದು ಮುಖ್ಯ. ನೀವು ಗೊತ್ತಾಗ್ತದೆ, ಗಮನಿಸಿದರೆ ಗೊತ್ತಾಗ್ತದೆ ನಮಗೆ ಇನ್ನೂ ಅರ್ಥ, ನೀವು 10 ನಿಮಿಷದಲ್ಲೋ 15 ನಿಮಿಷದಲ್ಲಿ ಮಳೆ ಬರ್ಬೋದು ಅಂತ. ಅದಕ್ಕಿಂತ ಮುಂಜಾಗ್ರತೆ ಕ್ರಮವಾಗಿ ನೀವು ಇವೆಲ್ಲನೂ ಮಾಡೋದಾದರೆ ಡೆಫಿನೆಟ್ಟಾಗಿ ಈ ಏನು ಈ ಲೈಟ್ನಿಂಗಿಂದ ಮೃತಪಡ್ತಾರೆ ಅದನ್ನೆಲ್ಲ ತಪ್ಪಿಸ್ಬೋದು. ಇದು ಭಾಳ ಮುಖ್ಯ ಆಗ್ತದೆ. ಸಮುದಾಯದ ಅರಿವು ಭಾಳ ಮುಖ್ಯ ಆಗ್ತದೆ. ರೈತರಿಗೆ ನಾನು ಇನ್ನೊಂದು ಕೇಳ್ಕೊಳೋದೇ ಇಷ್ಟು, ದಯವಿಟ್ಟು ಮರದ ಕೆಳಗಡೆ ಹೋಗಬೇಡಿ ಇಂಥ ಟೈಮಲ್ಲಿ. ನಮಗೆ ಎಸ್ಪೆಷಲಿ ಏಪ್ರಿಲ್ ಮೇ ಜೂನ್ ತಿಂಗಳಲ್ಲಿ ಇಂಥ ಇನ್ಸಿಡೆಂಟ್ಗಳು ಲೈಟ್ನಿಂಗ್ ಆಗುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಕನ್ವೆಕ್ಟಿವ್ ಕ್ಲೌಡ್ ಫಾರ್ಮ್ ಆದಾಗ ಗುಡುಗು ಸಹಿತ ಮಳೆ ಬರುವ ಸಾಧ್ಯತೆ ಜಾಸ್ತಿ ಇರ್ತದೆ. ಅಂತ ಸಿಡಿಲು ಅದೇ ಟೈಮಲ್ಲಿ ಹೊಡೆಯೋದು ಸ್ವಲ್ಪ, ಆದಷ್ಟು ಕೆಲವರು ಎಸ್ಪೆಷಲಿ ಎಜುಕೇಟೆಡ್ಸ್ ಇದ್ದರೆ ಅದಕ್ಕೆ ಸಾಕಷ್ಟು ಆ್ಯಪ್ ಇದೆ, ಒಂದು ಸಿಡಿಲು ಆ್ಯಪ್ ಅಂತ ಒಂದು ಇದೆ, ಪ್ಲೇಸ್ಟೋರಲ್ಲಿ ಸಿಗ್ತದೆ. ಅದನ್ನು ದಯವಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮಗೆ ಮೊದಲೇ ಗೊತ್ತಾಗ್ತದೆ ಯಾವ ಭಾಗದಲ್ಲಿ ಸಿಡಿಲು ಹೊಡಿಬೋದು, ನೀವು ಆ ಕಡೆ ಹೋಗಬೇಕಾ ಬೇಡವಾ ಅಂತ. ಇನ್ನು ಹತ್ತಿರ ಪ್ರದೇಶದಲ್ಲಿ ಇರೋದಾದರೆ ನೀವೇನು ಮಾಡಬೇಕು ಅನ್ನೋದನ್ನು ಅದರಲ್ಲಿ ಕೊಟ್ಟಿದ್ದಾರೆ.